ಚನ್ಗೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಅವಲಕ್ಕಿದು ಶೀರಾ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದಿದ್ರೆ ಫ್ರೆಂಡ್ಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆವಾಗ ನೀವು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ರೆಸಿಪಿಗಳನ್ನು ನೋಡ್ಬೋದು. ಈಗ ಏನೇನು ಬೇಕಂದ್ರೆ ನೋಡೋಣ. ಕೇಸರಿ ದಳ ನೀರಲ್ಲಿ ಹಾಕಿರೋದು, ಹಾಗೆ ಗೋಡಂಬಿ, ಸಕ್ಕರೆ, ಬಾದಾಮಿ, ಏಲಕ್ಕಿ ಪುಡಿ, ತುಪ್ಪ, ದ್ರಾಕ್ಷಿ ಮತ್ತು ಮೀಡಿಯಂ ಅವಲಕ್ಕಿ, ಇಷ್ಟೆಲ್ಲ ವಸ್ತುಗಳು ಬೇಕು. ಈಗ ಮೀಡಿಯಂ ಅವಲಕ್ಕಿಯನ್ನು ಒಂದು ಜರಡಿಗೆ ಹಾಕ್ಕೊಂಡು ಅದನ್ನು ಅದರಲ್ಲಿರೋ ಧೂಳು ಏನಾದರೂ ಪುಡಿ ಕಸ ಇರೋದನ್ನೆಲ್ಲ ತೆಕ್ಕೊಳ್ಳಿ. ಇವಾಗ ನಾನು ಜರಡಿ ಮಾಡೋದು ತೋರಿಸ್ತಾ ಇದ್ದೀನಿ, ಕೆಳಗಡೆ ಬೀಳ್ತಾ ಇದೆ ನೋಡಿ. ಅವಲಕ್ಕಿನ ಸೂಪರ್ ಫುಡ್ ಅಂತ ಹೇಳ್ತಾರೆ, ಇದು ತುಂಬ ರಿಚ್ಚು, ಇದರಲ್ಲಿ ಫೈಬರ್ ತುಂಬ ಇದೆ. ಈಗ ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ. ಹೇಗೆ ಅಂತಂದರೆ ಅದು ನಾವು ಕೈಯಿಂದ ಮುಟ್ಟಿದ್ರೆ ಪುಡಿ ಆಗಬೇಕು, ಮತ್ತು ಅದು ನೋಡಿ ಅದಕ್ಕೆ ನೆರಿಗೆ ನೆರಿಗೆ ಬೆಳೆದ್ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ, ಪುಡಿ ಆಗ್ತಾ ಇದೆ ನೋಡಿ ಕೈಯಿಂದ ಮುಟ್ಟಿದ್ರೆ. ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಅದ್ರ ನಂತರ ಇನ್ನೊಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅದು ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ಅದು ಕೈ ಆಡಿಸ್ಕೊಳ್ಳಿ ಒಂದು 30-40 ಸೆಕೆಂಡ್ಸು, ಕ್ರಿಸ್ಪಿ ಆಗೋ ತನಕ, ಸ್ವಲ್ಪ ಆಗೋ ತನಕ. ಅದು ಆಗ್ತಾ ಬರ್ತಿದೆ ಅನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳಿ. ಮೊದಲೇ ದ್ರಾಕ್ಷಿ ಹಾಕ್ಕೊಂಡ್ಬಿಟ್ರೆ ಎಲ್ಲ ಕರಟಿ ಹೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡನ್ನೂ ಒಟ್ಟಿಗೆ ಹುರಿದು ತೆಗೀರಿ. ಇವಾಗ ನೋಡಿದ್ದು ದ್ರಾಕ್ಷಿ ಪಫಪ್ ಆಗಿಬಿಡ್ತು, ಉಬ್ಕೊಂಬಂದ್ಬಿಡ್ತು ನೋಡಿ, ತೋರಿಸ್ತೀನಿ. ಈಗ ಎಲ್ಲದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ನೋಡಿ. ಹುರಿದಿರೋದು ಡ್ರೈ ಫ್ರೂಟ್ಸ್ ತೋರಿಸ್ತಾ ಇದ್ದೀನಿ. ಈಗ ತಣ್ಣಗಾಗಿರುವಂಥ ಹುರಿದಿರೋ ಅವಲಕ್ಕಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಒಂದು ಕಪ್ಪು ನಾವು ಹುರಿದುಬಿಟ್ಟು ಬ್ಲೆಂಡರ್ ಬೌಲಿಗೆ ಹಾಕಿದ್ದೀವಿ. ಅದನ್ನು ರವೆ ಕನ್ಸಿಸ್ಟೆನ್ಸಿ ಆಗೋ ತನಕ ಬ್ಲೆಂಡ್ ಮಾಡ್ಕೋಬೇಕು. ಈಗ ಅದಕ್ಕೆ 2 ಕಪ್ಪು ನೀರು ಕುದಿಯೋಕ್ಕೆ ಇಡೋಣ. ಹಾಗೆ ಇನ್ನೊಂದು ಪ್ಯಾನ್ನಲ್ಲಿ ಅದು ಉಳಿದಿದೆಯಲ್ಲ ತುಪ್ಪ, ನಾವು ಡ್ರೈ ಫ್ರೂಟ್ಸ್ ಹುರಿದಿರೋದು ನೋಡಿ ಎಷ್ಟಾಗಿದೆ ನೋಡಿ, ಅದು ಪೌಡ್ರ್ ಮಾಡಿರೋ ಪೋಹ, ಅದನ್ನು ಹಾಕ್ಬಿಟ್ಟು ಅದರಲ್ಲಿ ಅದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ಯಾಕಂದರೆ ನಾವು ಆವಾಗಲೇ ಜಸ್ಟ್ ಬಿಸಿ ಮಾಡಿದ್ದಲ್ವ, ಇದನ್ನು 2-3 ನಿಮಿಷದ ತನಕ ಚೆನ್ನಾಗಿ ಹುರಿಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು. ಆದರೆ ಕಲರ್ ಎಲ್ಲ ಚೇಂಜ್ ಆಗಬಾರ್ದು, ಸ್ವಲ್ಪ ಪರಿಮಳಯುಕ್ತ ಆಗಬೇಕು. ಈಗ 1 ಟೀಸ್ಪೂನ್ ತುಪ್ಪ ಹಾಕ್ಕೊಂಡು ಹುರಿರಿ ಅದನ್ನು, ಆವಾಗ ಚೆನ್ನಾಗಿ ಹುರಿದು ಬರುತ್ತೆ. ಇವಾಗ ಅದಕ್ಕೆ ನಾವು ಲೆಕ್ಕ ಮಾಡಿ ಇಟ್ಟಿದ್ದೀನಿ ನಾನು, ಸಾಧಾರಣ 2 ಕಪ್ಪು ಬಾಯ್ಲಿಂಗು ಅಂದರೆ ಕುದಿಯೋ ನೀರು ಹಾಕಬೇಕು ಅದಕ್ಕೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಗುಳ್ಳೆಗಳೆಲ್ಲ ಆಗಬಾರ್ದು, ಆ ಥರ ಕೈ ಆಡಿಸ್ಕೊಳ್ಳಿ ಫಾಸ್ಟಾಗಿ, ಇಲ್ಲದಿದ್ದರೆ ಅದು ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ನಾವು ಕೇಸರಿ ದಳ ಕರಗಿಸಿಟ್ಟಿದ್ದೀವಲ್ಲ ನೀರಲ್ಲಿ, ಅದನ್ನ ಹಾಕ್ಕೊಳ್ಳಿ. ಅದನ್ನ ಹಾಕಿದ್ರಿಂದ ಕಲರು ಇದ್ರದ ಹಾಗೆ ಬರುತ್ತೆ, ಶೀರದ ಹಾಗೆಯೇ ಕಲರ್ ಬರುತ್ತೆ ನೋಡಿ. ಇವಾಗ ಕಲರ್ಫುಲ್ ಆಯಿತು ಅಲ್ವಾ ನೋಡಿ, ಎಲ್ಲ ಬೆಂದು ಕೂಡ ಎಲ್ಲ ಒಟ್ಟು ಬಂದುಬಿಡ್ತು. ಹೌದಾ, ನೀರು ಹಾಕಿದ್ಮೇಲೆ ಅವಲಕ್ಕಿ ರವೆ ಮಾಡಿರೋದು ಚೆನ್ನಾಗಿ ಎಲ್ಲ ಒಟ್ಟಾಗಿ ಬಂದುಬಿಡ್ತು. ಈಗ 1 ಟೀಸ್ಪೂನ್ ತುಪ್ಪ ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಕುಕ್ಕಾಗಿದೆ, ಇವಾಗೆಲ್ಲ ಒಟ್ಟಾಗಿ ಬಂತು. ಇನ್ನೂ ಇದಕ್ಕೆ ನೀರು ಹಾಕಬೇಕಂತಿಲ್ಲ, ಕರೆಕ್ಟಾಗಿ ಬಂದುಬಿಡ್ತು, ಕರೆಕ್ಟಾಗಿ ಕುಕ್ಕಾಗಿ ಬಂದುಬಿಡ್ತು. ಈಗ ನಾನು ಅದಕ್ಕೆ 2/3 2/3 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಸಾಕಾಗುತ್ತೆ, ಇಷ್ಟು ಐಡಿಯಲಾಗತ್ತೆ, ತುಂಬ ಸಿಹಿಯಾಗಲ್ಲ ಅಂದರೆ ಚಪ್ಪೆ ಕೂಡ ಆಗಲ್ಲ, ಕರೆಕ್ಟಾಗತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಸಕ್ಕರೆ ಕರಗ್ತು, ಸಕ್ಕರೆ ಕರಗ್ಬಿಟ್ಟು ಈಗ ಸಕ್ಕರೆ ಅದ್ರ ಜೊತೆ ಮಿಕ್ಸ್ ಆಗಿ ಶೀರದ ಹಾಗೆ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 30 ಸೆಕೆಂಡ್ ತನಕ ಲೋ ಫ್ಲೇಮಲ್ಲಿ. ಈಗ ನೋಡಿ ಏನಾಯಿತು ಅಂತ ನೋಡಿ, ಎಷ್ಟು ಚೆನ್ನಾಗಿ ಸೇರ್ಕೊಂಬಂದ್ಬಿಡ್ತು ಅಲ್ವಾ ಸಕ್ಕರೆ ನೋಡಿ, ಶೀರದ ಹಾಗೆ ಜಸ್ಟ್ ರವೆ ಶೀರದ ಹಾಗೆ ಆಗಿಬಿಡ್ತಲ್ವಾ. ಈಗ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಒಂದು 1/4 ಟೀಸ್ಪೂನು. ಈಗ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸತಿ, ಎಲ್ಲ ಏಲಕ್ಕಿ ಪುಡಿ ಎಲ್ಲ ಶೀರಾಗೆಲ್ಲ ತಾಗಲಿ ಅವಲಕ್ಕಿ ಶೀರಾಗೆ. ಈಗ ಅದಕ್ಕೆ 2 ಟೀಸ್ಪೂನು ತುಪ್ಪ ಹಾಕ್ಕೊಳ್ಳಿ, ಗಟ್ಟಿ ತುಪ್ಪ ಹಾಕಿದ್ದೀನಿ ನಾನು. ಹಾಗೆ ನಾವು ಹುರಿದಿರೋದು ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಓ ಸೂಪರಾಗಿ ಬಂದುಬಿಡ್ತು, ಚೆನ್ನಾಗಿ ಕಂಬೈನ್ ಆಗಿ ದೊಡ್ಡದೊಂದು ಲಂಪ್ ಆದಾಗ ಮುದ್ದೆ ಆದಾಗೆ ಆಗಿಬಿಡ್ತು ನೋಡಿ ಅಲ್ವಾ ನೋಡಿ. ಶೀರಾ ಅಂದರೆ ಹಿಂಗಾಗಬೇಕು, ತುಪ್ಪ ಬಿಟ್ಟು ಬಂದುಬಿಡ್ತು ಸ್ವಲ್ಪ. ನಾವು ಹಾಕಿರೋದೇ ಸ್ವಲ್ಪ ತುಪ್ಪ, 2-3 ಟೇಬಲ್ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇವಾಗ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಹೋಲ್ಡ್ ಆಗಿದೆ. ನಾವು ಹೇಗೆ ಯಾವ ಚಮಚ ಹಾಕಿದ್ದೀವೋ ಅದೇ ಶೇಪ್ನಲ್ಲಿ ಬೀಳ್ಬೇಕದು ನೋಡಿ, ಎಷ್ಟು ಚೆನ್ನಾಗಿ ಬಿತ್ತು ನೋಡಿ ಅಲ್ವಾ. ಈ ಅವಲಕ್ಕಿ ಶೀರಾನ
ನಾನು ಸರಸ್ವತಿ ಪೂಜೆಗೆ ನೈವೇದ್ಯಕ್ಕೆ ಕೂಡ ನೀವೆಲ್ಲ ಹಾಕ್ಬೋದು ನವರಾತ್ರಿಗೆ ಅಂತಂದ್ಬಿಟ್ಟು ಮಾಡಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ನಿಮ್ಮ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.